ಗೈಸ್ ನನ್ನ ಹತ್ರ 2008 ಓಕೆನಾ, ಇದು ರಿವಿಷನ್ ಕ್ಲಾಸ್ 2 ಓಕೆನಾ, ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. 100% ಹೇಳ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಒಳ್ಳೆ ಮಾರ್ಕ್ಸ್, ಸಿಂಪಲ್ ಆಗಿ ಈಸಿ ಆಗಿ, ಏನದು ಸಿಂಪಲ್ ಆಗಿ ಈಸಿ ಆಗಿ ಹೆಂಗ್ ಹೇಳ್ಕೊಡ್ಬೇಕು ಅಂತ ನನಗ್ ಗೊತ್ತು ಓಕೆನಾ. ಈಗ ಫಸ್ಟ್ ಕ್ವಶನ್ ಕ್ಲೀನ್ ಆಗಿ ಓದೋಣ ನೋಡಿ. ಯಾರ್ಯಾರು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅವ್ರಿಗೆಲ್ರಿಗೂ ಒಂದೇ ರಿಕ್ವೆಸ್ಟ್, ನಾನು ಒಂದ್ 5-10 ನಿಮಿಷಕ್ಕೂ 15 ನಿಮಿಷಕ್ಕೂ 13 ನಿಮಿಷಕ್ಕೂ ಮಾಡಿರ್ತೀನಿ. ನೀವು 3-3 ನಿಮಿಷ ನೋಡ್ಬಿಟ್ಟು ಪೌಸ್ ಮಾಡ್ಕೊಂಡು ಹೊರಟೋಗ್ಬಿಟ್ರೆ ಅಥವಾ ಫಾಸ್ಟ್ ಆಗಿ ಹೊರಟೋಗ್ಬಿಟ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ. ದಯವಿಟ್ಟು ಪ್ರಾಬ್ಲಮ್ ನ ಕಂಪ್ಲೀಟ್ ಆಗಿ ನೋಡಿ, ಆವಾಗ್ಲೇ ನಿಮ್ಗೆ ಅರ್ಥ ಆಗೋದು. ನೋಡಿ, 3 ವಿಡಿಯೋ ನೋಡಿ, 14 ಮಾರ್ಕ್ಸ್ ಇಂದ 20 ಮಾರ್ಕ್ಸ್ ತಗೊಳ್ಳಿ ಓಕೆನಾ. ಈಗ ಕ್ವಶನ್ ಓದ್ಬಿಡ್ತೀನಿ ಕ್ವಿಕ್ ಆಗಿ ನೋಡಿ. ಫಾಲೋಯಿಂಗ್ ಆರ್ ದಿ ಸಮರೈಸ್ಡ್ ಬ್ಯಾಲೆನ್ಸ್ ಶೀಟ್ಸ್ ಆಫ್ ಎಕ್ಸ್ ಲಿಮಿಟೆಡ್ ಆಸ್ ಆನ್ 31st March 2017 and 18. ಶೇರ್ ಕ್ಯಾಪಿಟಲ್, ಜನರಲ್ ರಿಸರ್ವ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಕ್ರೆಡಿಟರ್ಸ್, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಮಾರ್ಟ್ಗೇಜ್ ಲೋನ್, ಫಿಕ್ಸ್ಡ್ ಅಸೆಟ್ಸ್, ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್, ಸ್ಟಾಕ್, ಡೆಟರ್ಸ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್. ಅಡಿಷನಲ್ ಇನ್ಫಾರ್ಮೇಶನ್, ಇನ್ವೆಸ್ಟ್ಮೆಂಟ್ ಕಾಸ್ಟಿಂಗ್ 8,000 ಸೋಲ್ಡ್ ಇನ್ ದ ಇಯರ್ 2018 ಫಾರ್ 8,500, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಮೇಡ್ ಡ್ಯೂರಿಂಗ್ ದ ಇಯರ್ 90,000, ಡ್ಯೂರಿಂಗ್ ದ ಇಯರ್ ಎ ಪಾರ್ಟ್ ಆಫ್ ಫಿಕ್ಸ್ಡ್ ಅಸೆಟ್ ಕಾಸ್ಟಿಂಗ್ 10,000 ಸೋಲ್ಡ್ ಫಾರ್ 12,000, ದ ಪ್ರಾಫಿಟ್ ಬೀಯಿಂಗ್ debited, I mean credited, included in the profit and loss account. Dividend paid during the year amounted to rupees 40,000. Prepare statement of sources and applications of funds for the year 2018. ಅಂತ ಹೇಳಿದ್ದಾರೆ. ಕರೆಕ್ಟಾ? ಈ ಕ್ವಶನ್ ನ ಮಾಡಬೇಕಾದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಕೂಲ್ ಆಗಿ ನಿಧಾನಕ್ಕೆ, ಯಾವುದೇ ಆತರ ಪಡಬೇಡಿ ಓಕೆನಾ. ಪಟ್ರೆ ಗೋತ್ರ ಕೆಟ್ಟೋಗುತ್ತೆ. ಕ್ಲಿಯರಾ? ಈಗ ಫಸ್ಟ್ ಲಯಬಿಲಿಟಿಯಿಂದ ಸ್ಟಾರ್ಟ್ ಮಾಡೋಣ ಓಕೆನಾ. ಮೂರು ಈಗ ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಅದನ್ನೂ ತೋರಿಸ್ಬಿಡ್ತೀನಪ್ಪ ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ. ಫಾರ್ ಎಕ್ಸಾಂಪಲ್, ಇದು ಆನ್ಸರ್ ಸ್ಕ್ರಿಪ್ಟ್ ಅಂತ ಅನ್ಕೋಣ. ಆನ್ಸರ್ ಸ್ಕ್ರಿಪ್ಟ್ ಈ ತರ ಬುಕ್ ಓಪನ್ ಮಾಡ್ತೀರಾ ಓಕೆನಾ. ಈ ತರ ಮಾಡಿದ್ರೆ ಓಕೆನಾ, ಫಸ್ಟ್ ಪೇಜ್ ಸೆಕೆಂಡ್ ಪೇಜ್ ಎರಡು ಫುಲ್ ಈ ತರ ರೂಲ್ಸ್ ಹಾಕೋತೀವಿ. ಅರ್ಥ ಆಗ್ತಿದ್ಯಾ? ಒನ್ ಪೇಜ್ ಫುಲ್ ಸ್ಟೇಟ್ಮೆಂಟ್ ಆಫ್ ಸೋರ್ಸಸ್ ಅಂಡ್ ಅಪ್ಲಿಕೇಶನ್, ಇನ್ನೊಂದರಲ್ಲಿ ಸಾರಿ ಸ್ಟೇಟ್ಮೆಂಟ್ ಆಫ್ ಶೋಯಿಂಗ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಇನ್ನೊಂದರಲ್ಲಿ ಸ್ಟೇಟ್ಮೆಂಟ್ ಆಫ್ ಸೋರ್ಸಸ್ ಅಂಡ್ ಅಪ್ಲಿಕೇಶನ್, ನೆಕ್ಸ್ಟ್ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಈ ತರ ಹಾಕೊಂಬಿಡಿ. ಕ್ಲಿಯರಾ? ಹಾಕೊಂಬಿಟ್ಟು ಆಮೇಲಿಂದ ಸ್ಟಾರ್ಟ್ ಮಾಡೋಣ. ಈಗ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಸರ್ ಹೇಳಿ? ವೆರಿ ಸಿಂಪಲ್, ಲಯಬಿಲಿಟಿ ಸೈಡ್ ಇಂದ ಬನ್ನಿ. ಲಯಬಿಲಿಟಿ ಸೈಡ್ ಬಂದಾಗ ನಮ್ಮ ಹತ್ರ ಏನೇನಿದೆ? ಶೇರ್ ಕ್ಯಾಪಿಟಲ್ ಅಂತ ಇದೆ ನೋಡಿ. ಶೇರ್ ಕ್ಯಾಪಿಟಲ್ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನಾದ್ರೂ ಇನ್ಕ್ರೀಸ್ ಆಗ್ತಾ ಇದೆಯಾ ಇಲ್ಲ, ಡಿಕ್ರೀಸ್ ಆಗ್ತಾ ಇದೆಯಾ ಇಲ್ಲ, ಏನು ಚೇಂಜ್ ಆಗಿಲ್ಲ ಅಂತ ಅನ್ಕೊಳ್ಳಿ, ಬಿಟ್ಬಿಡಿ, ಎಲ್ಲೂ ತಗೊಳಕ್ ಹೋಗ್ಬೇಡಿ ಓಕೆನಾ. ನಿಮ್ ಕೆಲಸ ತುಂಬಾ ಈಸಿ ಆಗೋಯ್ತು, ಕರೆಕ್ಟಾ? ನೆಕ್ಸ್ಟ್ ಜನರಲ್ ರಿಸರ್ವ್ ಅಂತ ಇದೆ, ಕರೆಕ್ಟಾ? ಜನರಲ್ ರಿಸರ್ವ್ ಅಂತ ಇದ್ರೆ ಯಾವುದೇ ಕಾರಣಕ್ಕೂ ಬೈ ಮಿಸ್ಟೇಕ್ ಕೂಡ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಆಗ್ಲಿ ಅಥವಾ ಸೋರ್ಸಸ್ ಅಂಡ್ ಅಪ್ಲಿಕೇಶನ್ ಅಲ್ಲಿ ಆಗ್ಲಿ ತಗೋಬಾರದು. ಹಾಗಾದ್ರೆ ಎಲ್ಲಿ ತಗೊಳ್ಬೇಕು? ಅದನ್ನ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಟು ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್. ಎಷ್ಟು ಜಾಸ್ತಿ ಆಗಿದೆ ಹೇಳಿ? 10,000 ಜಾಸ್ತಿ. ಯಾವಾಗಲೂ ಜನರಲ್ ರಿಸರ್ವ್ ಜಾಸ್ತಿ ಆಗಿರುತ್ತೆ ಅಂದ್ರೆ ಈ ವರ್ಷ ನಾವು ಪ್ರಾಫಿಟ್ ಇಂದ ರಿಸರ್ವ್ಗೆ ಎಷ್ಟು ಟ್ರಾನ್ಸ್ಫರ್ ಮಾಡಿದೀವಿ? 10,000 ರುಪೀಸ್ ಟ್ರಾನ್ಸ್ಫರ್ ಮಾಡಿದೀವಿ ಅಂದ್ರೆ ನಾವು ಅರ್ನ್ ಮಾಡಿರೋ ಪ್ರಾಫಿಟ್ ಓಕೆನಾ ಏನ್ ತೋರಿಸ್ತಾ ಇರುತ್ತೆ? ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿದ ಮೇಲೆ ಎಷ್ಟಿದೆ ಅಂತ ತೋರಿಸ್ತಾ ಇರುತ್ತೆ. ರಿಸರ್ವ್ ಮಾಡಕ್ ಮುಂಚೆ ಎಷ್ಟಿತ್ತು? ಅದಕ್ಕೋಸ್ಕರ ನಾವು ಡೆಬಿಟ್ ಮಾಡ್ತಾ ಇದೀವಿ. ಕ್ಲಿಯರಾ? ನೆಕ್ಸ್ಟ್ ಪಾಯಿಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇಲ್ಲಿ ನೋಡಿ, ಓಪನಿಂಗ್ ಅಮೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟಿದೆ? 56,000 ಇದೆ, ಕರೆಕ್ಟಾ? ಕ್ಲೋಸಿಂಗ್ ಎಷ್ಟಿದೆ? 68,000 ಇದೆ. ನೆಕ್ಸ್ಟ್ ಏನಿದೆ? ಕ್ರೆಡಿಟರ್ಸ್ ಅಂತ ಇದೆ ನೋಡಿ. ದಯವಿಟ್ಟು ನಾನು ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ಅಲ್ಲಿ ನಿಮ್ಗೆ ಅಷ್ಟೊಂದು ಏನು ಹೇಳಕ್ ಹೋಗಿಲ್ಲ ನೋಡಿ. ಕರೆಂಟ್ ಲಯಬಿಲಿಟಿ ಯಾವ ಯಾವ್ದು ಬರುತ್ತೆ ಅಂದ್ರೆ ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಓಕೆನಾ, ಪ್ರಪೋಸ್ ಡಿವಿಡೆಂಡ್, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್,
ಇವೆಲ್ಲ ಕರೆಂಟ್ ಲಯಬಿಲಿಟೀಸ್ ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಈ ಕರೆಂಟ್ ಲಯಬಿಲಿಟಿ ಏನಾದರೂ ಇದ್ರೆ ಅದು ಯಾವಾಗಲೂ ಏನ್ ಬರುತ್ತೆ, ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾತ್ರ ಬರುತ್ತೆ. ನೋಡಿ, ಕರೆಂಟ್ ಲಯಬಿಲಿಟಿ ಒಂದು ಏನಪ್ಪ ಅಂದ್ರೆ, ಓಪನಿಂಗ್ ಅಲ್ಲಿ 1,68,000 ಇದೆ, ಕ್ಲೋಸಿಂಗ್ ಅಲ್ಲಿ 1,34,000 ಇದೆ. ಕರೆಕ್ಟಾ? ಇದು 2007-2008 ಅಂತ ಹೇಳಿದ್ದಾನೆ. ಚೇಂಜಸ್ ಅಂದ್ರೆ ಏನು? 2007 ಇಂದ 8 ಇನ್ಕ್ರೀಸ್ ಆಗಿದೆಯಾ, ಡಿಕ್ರೀಸ್ ಆಗಿದೆಯಾ? ಓಕೆನಾ? ಇದನ್ನ ಇನ್ಕ್ರೀಸ್ ಅಂತ ಬರೀತೀನಿ, ಇದನ್ನ ಬರೀತೀನಿ ಡಿಕ್ರೀಸ್ ಅಂತ ಬರೀತೀನಿ. ಇನ್ಕ್ರೀಸ್ ಆಗಿದೆಯಾ, ಡಿಕ್ರೀಸ್ ಆಗಿದೆ? ನೋಡಿ, ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆಗಿದೆಯಾ, ಡಿಕ್ರೀಸ್ ಆಗಿದೆಯಾ? ಡಿಕ್ರೀಸ್ ಆಗಿದೆ. ನೋಡಿ, ಯಾವಾಗ್ಲೂ ಅಷ್ಟೇ, ಈ ಕರೆಂಟ್ ಲಯಬಿಲಿಟಿ ಇದೆ ಅಲ್ವಾ, ಇದರದ್ದು ಒಂದು ಕ್ಯಾರೆಕ್ಟರ್ ಏನಪ್ಪ ಅಂತ ಹೇಳಿದ್ರೆ, ಓಪನಿಂಗ್ ಇಂದ ಕ್ಲೋಸಿಂಗ್ ಡಿಕ್ರೀಸ್ ಆಗಿದ್ರೆ ನಾವು ಡಿಫರೆನ್ಸ್ ಅಮೌಂಟ್ ನ ಇನ್ಕ್ರೀಸ್ ಕಾಲಮ್ ಅಲ್ಲಿ ಬರೀತೀವಿ, ಉಲ್ಟಾ. ಓಕೆನಾ? ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆಯಾ? ಇನ್ಕ್ರೀಸ್ ಆಗಿದೆಯಾ? ಇಲ್ಲ, ಡಿಕ್ರೀಸ್ ಆಗಿದೆ. ಡಿಕ್ರೀಸ್ ಆಗಿದ್ರೆ ಇದರ ಡಿಫರೆನ್ಸ್ ಅಮೌಂಟ್ ನ ಎಲ್ಲಿ ಬರೀತೀವಿ? ಸಪೋಸ್ ಬಿಲ್ಸ್ ಪೇಯಬಲ್ ಇತ್ತು ಅಂತ ಅನ್ಕೋಣ, ಇಲ್ಲ ಅಲ್ಲಿ ಅನ್ಕೋಣ, ಒಂದ್ 10,000 ಇಲ್ಲಿತ್ತು, ಇಲ್ಲಿ 20,000 ಆಯ್ತು, ಏನಾಗಿದೆ ಈಗ? ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಆಗಿದ್ರೆ ಡಿಕ್ರೀಸ್ ಕಾಲಮ್ ಅಲ್ಲಿ 10,000 ಡಿಫರೆನ್ಸ್ ಅಮೌಂಟ್ ನ ಬರೀತೀವಿ. ಅರ್ಥ ಆಗ್ತಿದ್ಯಾ? ಸೊ ಕರೆಂಟ್ ಲಯಬಿಲಿಟಿ ಅದೇ ಎಫೆಕ್ಟ್. ಇನ್ಕ್ರೀಸ್ ಆಗಿದ್ರೆ ಡಿಕ್ರೀಸ್ ಕಾಲಮ್ ಅಲ್ಲಿ ಬರೀತೀವಿ, ಡಿಕ್ರೀಸ್ ಆಗಿದ್ರೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಬರೀತೀವಿ. ಅರ್ಥ ಆಯ್ತಾ ಇದು? ಓಕೆ, ಈಗ ನೆಕ್ಸ್ಟ್ ಪಾಯಿಂಟ್ ಏನಿದೆ ನೋಡೋಣ. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಸರ್, ನಿಮಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರೂ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಏನಾದ್ರೂ ಇದೆಯಾ ಫಸ್ಟ್ ನೋಡಬೇಕು. ಅಡ್ಜಸ್ಟ್ಮೆಂಟ್ ಅಲ್ಲಿ ಇಲ್ಲ ಅಂತ ಅನ್ಕೊಳ್ಳಿ, ಸೇ ಫಾರ್ ಎಕ್ಸಾಂಪಲ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇಲ್ಲ ಅನ್ಕೊಳ್ಳಿ, ಆಗ ಕಣ್ಣು ಮುಚ್ಕೊಂಡು ಏನ್ ಮಾಡಿ, ಕರೆಂಟ್ ಲಯಬಿಲಿಟಿ ಅಂತ ತಗೊಳ್ಳಿ. ಇಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಎಷ್ಟಿದೆ ಓಪನಿಂಗು? 75,000, 10,000 ಡಿಕ್ರೀಸ್ ಆಗಿದೆ, ಇನ್ಕ್ರೀಸ್ ಕಾಲಮ್ ಅಲ್ಲಿ ಬರೀತಾ ಇದೆ. ಕರೆಕ್ಟಾ? ಆದ್ರೆ ಈ ಪ್ರಾಬ್ಲಮ್ ನಲ್ಲಿ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಓಕೆನಾ, ನಾವು ಒಂದು ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಏನದು? ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಅಂತ ಹೇಳಿ. ನೋಡಿ, ಇದು ಲಯಬಿಲಿಟಿ ಸೈಡ್ ಅಲ್ಲಿ ಇದೆಯಾ, ಅಸೆಟ್ ಸೈಡ್ ಅಲ್ಲಿ ಇದೆಯಾ? ಲಯಬಿಲಿಟಿ ಸೈಡ್ ಅಲ್ಲಿ ಇದೆ. ಕರೆಕ್ಟಾ? ನಾವು ಅಕೌಂಟ್ ಮಾಡಬೇಕಾದ್ರೆ ಓಪನಿಂಗ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ತಗೊಳ್ತೀವಿ. ಯಾವಾಗ್ಲೂ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಹೇಳಿ ಲಯಬಿಲಿಟಿ ನಲ್ಲಿ ಇದೆ, ಅದಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ನಾನು ಯಾವಾಗ್ಲೂ ಎಲ್ಲಿ ತಗೊಳ್ತೀನಿ? ಕ್ರೆಡಿಟ್ ಸೈಡ್ ಅಲ್ಲಿ ತಗೊಳ್ತೀನಿ. 75,000 ಇದೆ. ಕರೆಕ್ಟಾ? ಹಾಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಲ್ಲಿ ಎಷ್ಟಿದೆ? 10,000 ಇದೆ. ಕರೆಕ್ಟಾ? ಅಲ್ಲಿಗೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಥವಾ ಯಾವುದೇ ಲಯಬಿಲಿಟಿ ಆಗಿರಲಿ, ಓಪನಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಡೆಬಿಟ್. ನೋಡಿ, ಈ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಮಾಡಬೇಕಾದ್ರೆ ನೀವು ಹೆಚ್ಚು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಓಪನಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಡೆಬಿಟ್. ಇನ್ನೊಂದು ಡೆಬಿಟ್ ಅಲ್ಲಿ ಟು ಬ್ಯಾಂಕ್ ಅಕೌಂಟ್ ಟ್ಯಾಕ್ಸ್ ಪೇಯ್ಡ್ ಅಂತ ಹೇಳ್ತೀವಿ. ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾವಿಷನ್ ಮೇಡ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಅಂದ್ರೆ ಅರ್ಥ ಏನು ಇದರದು ಅಂದ್ರೆ, ವೆರಿ ಸಿಂಪಲ್, ಹೋದ ವರ್ಷ 75,000 ರೂಪಾಯಿಯಷ್ಟು ಟ್ಯಾಕ್ಸ್ ಅನ್ನ ಕೊಡಬೇಕು ಅಂತ ಅನ್ಕೊಂಡಿದ್ವಿ. ಹೋದ ವರ್ಷದ ಟ್ಯಾಕ್ಸ್ ಅನ್ನ ಯಾವ ವರ್ಷ ಕಟ್ತೀವಿ? ಈ ವರ್ಷ ಕಟ್ತೀವಿ. ಈ ವರ್ಷ ಟ್ಯಾಕ್ಸ್ ಎಷ್ಟು ಕೊಡಬೇಕು ಅಂತ ಎತ್ತಿಕ್ಕಿದೀವಿ? 10,000 ಎತ್ತಿದ್ದೀವಿ. ಕರೆಕ್ಟಾ? ಆದ್ರೆ ಅಡ್ಜಸ್ಟ್ಮೆಂಟ್ ನಲ್ಲಿ ಏನ್ ಹೇಳ್ತಾ ಇದ್ದಾನೆ? ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಮೇಡ್ ಡ್ಯೂರಿಂಗ್ ದ ಇಯರ್ 90,000 ಅಂತ ಹೇಳ್ತಾ ಇದ್ದೀವಿ. ನಾವು ಅನ್ಕೊಂಡಿದ್ವಿ ಎಷ್ಟಾಗುತ್ತೆ ಅಂತ, 10,000 ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಎಷ್ಟು ಎತ್ತಿಡ್ಬೇಕಂತೆ? 90,000 ಎತ್ತಿಡ್ಬೇಕಂತೆ ಈ ಸಾರಿ. ಹಾಗಾದ್ರೆ ಟೋಟಲ್ ಮಾಡಿದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ 1,65,000 ಬರ್ತಾ ಇದೆ. ಹಾಗಾದ್ರೆ ಒಟ್ಟು ಟ್ಯಾಕ್ಸ್ ಹೋದ ವರ್ಷ ಬರೀ 75 ಎತ್ತಿಟ್ಟಿದ್ವಿ. ಕರೆಕ್ಟಾ? ಆದ್ರೆ ಆಕ್ಚುಯಲ್ ಆಗಿ ಹೋದ ವರ್ಷದ ಪ್ರಾಫಿಟ್ ಎಷ್ಟು ಟ್ಯಾಕ್ಸ್ ಕೊಡಬೇಕಾಗಿರೋದು? ನಾವು 1,55,000 ಕೊಡಬೇಕಾಗಿದೆ. ಕರೆಕ್ಟಾ? ಹಾಗಾದ್ರೆ ಈ ವರ್ಷ ಪ್ರಾಫಿಟ್ ಇಂದ ಎಷ್ಟಪ್ಪ ಎತ್ತಿಟ್ಟಿದೀವಿ? 90,000. ಹೌದಾ?
ಅಂದ್ರೆ ನಮ್ಗೆ ಏನ್ ಪ್ರಾಫಿಟ್ ಬಂದಿದೆ ಏನ್ ಪ್ರಾಫಿಟ್ ಬಂದಿದೆ ಆ ಪ್ರಾಫಿಟ್ ಅಲ್ಲಿ ಟ್ಯಾಕ್ಸ್ ನ ಕೊಡಬೇಕು ಅಂತ ಈ ವರ್ಷ ಎಷ್ಟೇ ತಿಟ್ಟಿದೀವಿ ಹಾಗಾದ್ರೆ ಇಲ್ಲಿ ಬರೀ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ 90,000 ಅಂತ ಬರೀ ಎಷ್ಟು ಆಕ್ಚುಯಲ್ ಆಗಿ ಟ್ಯಾಕ್ಸ್ ಪೇಮೆಂಟ್ ಮಾಡಿರೋದು 1 lakh ಸೊ ಹಾಗಾದ್ರೆ ಟ್ಯಾಕ್ಸ್ ಪೇ ಡ್ಯೂರಿಂಗ್ ದ ಇಯರ್ ಈಸ್ 1,55,000 ಆಯ್ತು ಕರೆಕ್ಟ್ ಅಲ್ಲಿಗೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಗೆ ಅಕೌಂಟ್ ಒಂದು ಓಪನ್ ಮಾಡಿದ್ವಿ ಅದರ ಎಂಟ್ರೀಸ್ ಎಲ್ಲೆಲ್ಲಿ ಬರಬೇಕು ಅಂತ ತೋರಿಸಿದ್ವಿ ಕರೆಕ್ಟ್ ಈಗ ಲಯಬಿಲಿಟಿ ಸೈಡ್ ಬನ್ನಿ ಮಾರ್ಟ್ಗೇಜ್ ಲೋನ್ ಅಂತ ಇದೆ ಕರೆಕ್ಟ್ ಓಪನಿಂಗ್ ಅಲ್ಲಿ ಇಲ್ಲ ಅಂದ್ರೆ ಯಾವುದೇ ಸಾಲ ತಗೊಂಡಿರ್ಲಿಲ್ಲ 2007 ಅಲ್ಲಿ 2008 ಅಲ್ಲಿ ಅಷ್ಟೊತ್ತಿಗೆ ನಮ್ಮ ಹತ್ರ ಎಷ್ಟು ಸಾಲ ಇದೆ ತೋರಿಸ್ತಾ ಇದೆ ಹೆಂಗ್ ಬಂದಿರುತ್ತೆ ಸಾಲ ಪಡೆದಿದ್ರೆ ಬಂದಿರುತ್ತೆ ಕರೆಕ್ಟ್ ಸಾಲ ತಗೊಂಡ್ರೆ ದುಡ್ಡು ಬರುತ್ತಾ ಹೋಗುತ್ತಾ ದುಡ್ಡು ಬರುತ್ತೆ ಸೊ ಅದಕ್ಕೋಸ್ಕರ ಮಾರ್ಟ್ಗೇಜ್ ಲೋನ್ ಬಾರೋಡ್ 2,70,000 ರುಪೀಸ್ ನ ತೋರಿಸ್ಬೇಕಾಗಿದೆ ಕ್ಲಿಯರ್ ಎಲ್ಲರಿಗೂ ಓಕೆ ನೆಕ್ಸ್ಟ್ ಲಯಬಿಲಿಟಿ ಸೈಡ್ ಅಲ್ಲಿ ಆಯ್ತು ಅಸೆಟ್ ಸೈಡ್ ಬರೋಣ ಅಸೆಟ್ ಸೈಡ್ ಅಲ್ಲಿ ಯಾವಾಗ್ಲೂ ಮೇಲಿಂದ ಮಾಡಕ್ ಹೋಗ್ಬೇಡಿ ಕೆಳಗಡೆಯಿಂದ ಬನ್ನಿ ಓಕೆನಾ ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಕೆಳಗಡೆ ಫಸ್ಟ್ ಏನಿದೆಯಪ್ಪ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಸ್ಟಾಕ್ ಡೆಟರ್ಸ್ ಬಿಲ್ಸ್ ರಿಸೀವಬಲ್ ಇವೆಲ್ಲ ಕೂಡ ಕರೆಂಟ್ ಅಸೆಟ್ಸ್ 5 assets ಇರುತ್ತೆ ಜ್ಞಾಪಕ ಇಟ್ಕೊಳ್ಳಿ ಅದರಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಕರೆಂಟ್ ಅಸೆಟ್ ಆಗಿರೋದ್ರಿಂದ ಕರೆಕ್ಟ್ ಓಪನಿಂಗ್ ಬ್ಯಾಲೆನ್ಸ್ 1,49,000 ಕ್ಲೋಸಿಂಗ್ ಬ್ಯಾಲೆನ್ಸ್ 1,97,000 ಅಲ್ಲಿಗೆ 49,000 ರೂಪಾಯಿ ಏನಾಗ್ತಾ ಇದೆಯಪ್ಪ ಇನ್ಕ್ರೀಸ್ ಆಗ್ತಾ ಇದೆ ಕರೆಕ್ಟ್ ಸರ್ ಇಲ್ಲಿ ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಆದ್ರೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಬರುತ್ತೆ ಇಲ್ಲಿ ಇನ್ಕ್ರೀಸ್ ಆಗಿದ್ರೆ ಡಿಕ್ರೀಸ್ ಕಾಲಮ್ ಅಲ್ಲಿ ಬರೀತಾ ಇದ್ವಿ ಆದ್ರೆ ಕರೆಂಟ್ ಅಸೆಟ್ ಹಾಗಲ್ಲ ಸ್ಟ್ರೇಟ್ ಔಟ್ ಹೋಗ್ತೀವಿ ಇನ್ಕ್ರೀಸ್ ಆಗಿದ್ಯಾ ಇನ್ಕ್ರೀಸ್ ಆಗಿದ್ಯಾ ಇನ್ಕ್ರೀಸ್ ಕಾಲಮ್ ಅಲ್ಲಿ ಬರುತ್ತೆ ಡಿಕ್ರೀಸ್ ಆಗಿದ್ಯಾ ಡಿಕ್ರೀಸ್ ಕಾಲಮ್ ಅಲ್ಲಿ ಡಿಫರೆನ್ಸ್ ಅನ್ನೋದು ಬರುತ್ತೆ ಅದಕ್ಕೆ ಆಪೋಸಿಟ್ ಆಗಿ ಕರೆಂಟ್ ಲಯಬಿಲಿಟಿ ಮಾಡಿ ನೆಕ್ಸ್ಟ್ ಡೆಟರ್ಸ್ ಡೆಟರ್ಸ್ ಎಷ್ಟೆಷ್ಟು ಆಗಿದೆ ನೋಡಿ ಓಪನಿಂಗ್ ಅಲ್ಲಿ 2,10,000 ಇತ್ತು ಕ್ಲೋಸಿಂಗ್ ಅಲ್ಲಿ 4,55,000 ಆಗಿದೆ ಹಾಗಾದ್ರೆ ಈ ವರ್ಷ 2,45,000 ರುಪೀಸ್ ಅಷ್ಟು ಇನ್ಕ್ರೀಸ್ ಆಗಿದೆ ನೆಕ್ಸ್ಟ್ ಏನಿದೆ ಸ್ಟಾಕ್ ಅಂತ ಇದೆ ಸ್ಟಾಕ್ ಏನಾಗಿದೆ ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ 2,40,000 ಇದೆ ಕ್ಲೋಸಿಂಗ್ ಅಲ್ಲಿ 2,10,000 ರುಪೀಸ್ ಇದೆ ಅಲ್ಲಿಗೆ 30,000 ರುಪೀಸ್ ಏನಪ್ಪ ಆಗಿದೆ ಡಿಕ್ರೀಸ್ ಆಗಿದೆ ಅಲ್ಲಿಗೆ ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟೀಸ್ ಮುಗಿತು ಈಗ ಇನ್ವೆಸ್ಟ್ಮೆಂಟ್ ಬರೋಣ ಇನ್ವೆಸ್ಟ್ಮೆಂಟ್ ಓಕೆ 48,000 ಕ್ಲಿಯರ್ ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್ ಅಂತ ಹೇಳ್ತಾರೆ ನೋಡಿ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ನಮ್ಮ ಕಂಪನಿ ಬೇರೆ ಕಂಪನಿ ಇದು ಡಿಬೆಂಚರ್ಸ್ ಶೇರ್ಸ್ ಓಕೆನಾ ಬಾಂಡ್ಸ್ ಪರ್ಚೇಸ್ ಮಾಡಿದೆ ನಮ್ಗೆ ಯಾವಾಗ ಬೇಕೋ ಅವಾಗ ಮಾರಬಹುದು ಬಟ್ ನಾವು ಇಟ್ಕೊಂಡಿರೋದು ಅವೆಲ್ಲ ಮುಂದಕ್ಕೆ ಜಾಸ್ತಿ ಪ್ರೈಸ್ ಜಾಸ್ತಿ ಆದಾಗ ಮಾರೋಣ ಅಂತ ಹೇಳಿ ಲಾಂಗ್ ಟರ್ಮ್ ಅಲ್ಲಿ ಇಟ್ಕೊಂಡಿದ್ದೀವಿ ಹೌದಾ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಇನ್ಕ್ರೀಸ್ ಆಗಿದೆ ಇನ್ವೆಸ್ಟ್ಮೆಂಟ್ ಓಪನಿಂಗ್ ಡೇಟ್ ಅಲ್ಲಿ 2007 ಅಲ್ಲಿ 50,000 ರೂಪಾಯಿ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ವಿ ಈ ವರ್ಷ ಏನಾಗಿದೆ ಅದು 60,000 ಆಗಿದೆ ಅರ್ಥ ಏನು ಇನ್ನೂ 1,00,000 ಇನ್ವೆಸ್ಟ್ಮೆಂಟ್ ನ ಪರ್ಚೇಸ್ ಮಾಡಿದೀವಿ ಅಂತ ಅರ್ಥ ಆದ್ರೆ ಅಡ್ಜಸ್ಟ್ಮೆಂಟ್ ಇದೆ ನೋಡಿ ಮೊದಲನೇದು ಇನ್ವೆಸ್ಟ್ಮೆಂಟ್ ಕಾಸ್ಟಿಂಗ್ ರುಪೀಸ್ 8,000 ವರ್ ಸೋಲ್ಡ್ ಡ್ಯೂರಿಂಗ್ ದ ಇಯರ್ 8,500 ಅಂತ ಹೇಳ್ತಾ ಇದ್ದಾನೆ ಕರೆಕ್ಟ್ ಸಿ ಒಂದ್ ನಿಮಿಷ ನಿಮ್ಗೆ ಇದು ಅರ್ಥ ಆಗ್ಬೇಕು ಅಂದ್ರೆ ನಾನ್ ಕ್ಲಿಯರ್ ಆಗಿ ಹೇಳ್ಬೇಕು ನೋಡಿ ಫಸ್ಟ್ ಒಂದು ಇನ್ವೆಸ್ಟ್ಮೆಂಟ್ ಅಕೌಂಟ್ ಮಾಡ ಬೇಡವಾ ಮಾಡೋಣ ನೋಡಿ ಇನ್ವೆಸ್ಟ್ಮೆಂಟ್ ಅಸೆಟ್ ಸೈಡ್ ಅಲ್ಲಿ ಇದೆಯಾ ಲಯಬಿಲಿಟಿ ಸೈಡ್ ಅಲ್ಲಿ ಇದೆಯಾ ಅಸೆಟ್ ಸೈಡ್ ಅಲ್ಲಿ ಇದೆ ಅಸೆಟ್ ಸೈಡ್ ಅಲ್ಲಿ ಇದ್ರೆ ಓಪನಿಂಗ್ ಬ್ಯಾಲೆನ್ಸ್ ಯಾವಾಗ್ಲೂ 50,000 ಎಲ್ಲಿರುತ್ತೆ ಡೆಬಿಟ್ ಅಲ್ಲಿ ಇರುತ್ತೆ ಕರೆಕ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಪ್ಪ ಇರುತ್ತೆ 60,000 ಇದೆಯಂತೆ ನಾವು ಪ್ಲೇನ್ ಆಗಿ ನೋಡಿದಾಗ ಈ ವರ್ಷ 10,000 ಪರ್ಚೇಸ್ ಮಾಡಿದೀವಿ ಅಂತ ಆಯ್ತು ಕರೆಕ್ಟ್ ಆದ್ರೆ ಪರ್ಚೇಸ್ ಮಾಡೋದಕ್ಕೆ ಮುಂಚೆ ನಮ್ಗೆ ಎಷ್ಟು ಪರ್ಚೇಸ್ ಮಾಡಿದೀವ ಗೊತ್ತಿಲ್ಲ
ಪರ್ಚೇಸ್ ಮಾಡಿದೀವಿ ಅದಂತೂ ಕನ್ಫರ್ಮ್ ಯಾಕೆಂದ್ರೆ 50 ರಿಂದ 60,000 ಆಗಿದೆ ಅಂದ್ರೆ ಪರ್ಚೇಸ್ ಆಗಿದೆ ಅದಕ್ಕೆ ಮುಂಚೆ ಒಂದು ಇನ್ವೆಸ್ಟ್ಮೆಂಟ್ ಇತ್ತಂತೆ ನಮ್ಮತ್ರ 8,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾನೆ ಆ ಇನ್ವೆಸ್ಟ್ಮೆಂಟ್ ನ 8,500 ರೂಪಾಯಿಗೆ ಶೇರ್ ಮಾಡ್ಬಿಟ್ಟಿದ್ದೀವಿ ಹೌದಾ ಹಾಗಾದ್ರೆ ಶೇರ್ ಮಾಡಿದ್ರೆ ಲಾಭ ಬರ್ತಾ ಇದೆಯಾ ನಷ್ಟ ಬರ್ತಾ ಇದೆಯಾ ಲಾಭ ಬರ್ತಾ ಇದೆ ಹಾಗಾದ್ರೆ ಸೋಲ್ಡ್ ಇನ್ವೆಸ್ಟ್ಮೆಂಟ್ ಕರೆಕ್ಟಾ ಎಷ್ಟಕ್ಕೆ ಮಾರಿದೀವಿ 8,500 ರೂಪಾಯಿಗೆ ಮಾರಿದೀವಿ ಕರೆಕ್ಟಾ ಅದರಿಂದ ಎಷ್ಟು ಲಾಭ ಬಂದಿದೆ ಪ್ರಾಫಿಟ್ ಬಂದಿದೆ ಎಷ್ಟು ಬಂದಿದೆ ಪ್ರಾಫಿಟ್ 500 ರೂಪಾಯಿ ಲಾಭ ಬಂದಿದೆ ಹಾಗಾದ್ರೆ ನಾವು ನಮಗೆ ಗೊತ್ತು ಪರ್ಚೇಸ್ ಆಗಿದೆ ಅಂತ ಆದ್ರೆ ಎಷ್ಟು ಪರ್ಚೇಸ್ ಆಗಿದೆ ಅಂತ ಗೊತ್ತಿಲ್ಲ ಈ ಗೊತ್ತಾಗುತ್ತೆ ನೋಡಿ ಎಷ್ಟು ಪರ್ಚೇಸ್ ಮಾಡಿದೀವಿ ಅಂದ್ರೆ ಸೇಲ್ ಮಾಡಕ್ಕೆ ಮುಂಚೆ ನಾವು ಒಟ್ಟು 18,000 ರೂಪಾಯಿದು ಇನ್ವೆಸ್ಟ್ಮೆಂಟ್ ನ ಏನು ಮಾಡಿದ್ವಿ ಪರ್ಚೇಸ್ ಮಾಡಿದೀವಿ ಅರ್ಥ ಆಯ್ತಾ ಈಗ ನಿಮಗೆ ಅರ್ಥ ಆಗಿದೆ ಅನ್ಸುತ್ತೆ ಕರೆಕ್ಟಾ ಈಗ ಈ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು 8,500 ರೂಪಾಯಿ ಮಾರಿದೀವಿ ಕರೆಕ್ಟಾ ಮಾರಿದ್ರೆ ದುಡ್ಡು ಬರುತ್ತಾ ಹೋಗುತ್ತಾ ದುಡ್ಡು ಬರುತ್ತೆ ಹಾಗಾದ್ರೆ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ 8,500 ಬಂದಿದೆ ಕರೆಕ್ಟಾ ಈ 500 ರೂಪಾಯಿ ಪ್ರಾಫಿಟ್ ಏನಿದೆ ಅಲ್ವಾ ಅದು ನಮಗೆ ಇನ್ಕಮ್ ತಾನೇ ಅದು ಸೋ ಅದಕ್ಕೆ ಯಾವುದೇ ಇನ್ಕಮ್ ಆಗಿ ಎಕ್ಸ್ಪೆನ್ಸಸ್ ಆಗಿ ಎಲ್ಲಿ ಬರುತ್ತೆ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಪ್ರಾಫಿಟ್ ಆದ್ರೆ ಕ್ರೆಡಿಟ್ ಅಲ್ಲಿ ಹಾಕಿ ಓಕೆನಾ ಲಾಸ್ ಆದ್ರೆ ಡೆಬಿಟ್ ಅಲ್ಲಿ ಹಾಕಿ ಅರ್ಥ ಆಗ್ತಿದ್ಯಾ ಒಂದು ಇನ್ವೆಸ್ಟ್ಮೆಂಟ್ ಸೇಲ್ ಮಾಡಿದೀವಿ ಪ್ರಾಫಿಟ್ ಗೆ ಸೇಲ್ ಆಗಿರೋದು ಇಲ್ಲಿ ತಗೊಂಡಿದೀವಿ ಪ್ರಾಫಿಟ್ ಆಗಿರೋದು ಇಲ್ಲಿ ತಗೊಂಡಿದೀವಿ ಇನ್ನೊಂದು ಇನ್ವೆಸ್ಟ್ಮೆಂಟ್ ನ ಪರ್ಚೇಸ್ ಮಾಡ್ತಾ ಇದೀವಿ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಪರ್ಚೇಸ್ ಆಫ್ ಇನ್ವೆಸ್ಟ್ಮೆಂಟ್ ಎಷ್ಟಪ್ಪ ಅದು 18,000 ರೂಪೀಸ್ ಇನ್ವೆಸ್ಟ್ಮೆಂಟ್ ನ ಪರ್ಚೇಸ್ ಮಾಡಿದೀವಿ ಕ್ಲಿಯರ್ ಆ ಎಲ್ಲರಿಗೂ ಪಕ್ಕ ಕ್ಲಿಯರ್ ಅಲ್ಲಿಗೆ ಮುಗೀತು ನೆಕ್ಸ್ಟ್ ಇನ್ನೇನಿದೆ ನೋಡಿ ಫಿಕ್ಸ್ಡ್ ಅಸೆಟ್ ಅಂತ ಇದೆ ಎಷ್ಟಿದೆ 4,00,000 ಮತ್ತೆ 3,20,000 ಇದೆ ಈ ಫಿಕ್ಸ್ಡ್ ಅಸೆಟ್ ಅಲ್ಲಿ ಒಂದು ಕನ್ಫ್ಯೂಷನ್ ಪಾಯಿಂಟ್ ಅಲ್ಲ ಇದು ತುಂಬಾ ಈಸಿ ಪಾಯಿಂಟ್ 4 ರಿಂದ 3 20 ಆಗಿದೆ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಕಡಿಮೆ ಆಗಿದೆ ನೋಡಿ ಯಾವುದೇ ಫಿಕ್ಸ್ಡ್ ಅಸೆಟ್ ಕಡಿಮೆ ಆದ್ರೆ ಅದಕ್ಕೆ ಎರಡು ಕಾರಣಗಳು ಇರುತ್ತೆ ಒಂದು ಇಲ್ಲ ಸೇಲ್ ಮಾಡಿರ್ತೀವಿ ಇಲ್ಲ ಅದರ ಬೆಲೆ ಡಿಪ್ರಿಸಿಯೇಷನ್ ಆಗಿ ಕಡಿಮೆ ಆಗಿರುತ್ತೆ ಎರಡೇ ಪಾಸಿಬಿಲಿಟಿ ಇರುತ್ತೆ ಅಥವಾ ಯಾವುದೋ ಅಸೆಟ್ ಕಿತ್ತೋಗ್ಬಿಟ್ಟಿದೆ ಅದನ್ನ ಎತ್ತಿ ಬಿಸಾಕಿದೀವಿ ಹೌದಾ ಈ ಮೂರು ರೀಸನ್ ಆಗಿರುತ್ತೆ ಅಥವಾ ಎರಡು ರೀಸನ್ ತಗೊಳ್ಳಿ ಸಾಕು ಇಲ್ಲ ಸೇಲ್ ಆಗಿರುತ್ತೆ ಇಲ್ಲ ಡಿಪ್ರಿಸಿಯೇಷನ್ ಆಗಿರುತ್ತೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಏನ್ ಹೇಳ್ತಾ ಇದ್ದಾನೆ ಡ್ಯೂರಿಂಗ್ ದ ಇಯರ್ ಎ ಪಾರ್ಟ್ ಆಫ್ ದ ಫಿಕ್ಸ್ಡ್ ಅಸೆಟ್ ಕಾಸ್ಟಿಂಗ್ ರುಪೀಸ್ 10,000 ವಾಸ್ ಸೋಲ್ಡ್ ಫಾರ್ 12,000 ರುಪೀಸ್ ಅಂತ ಹೇಳ್ತಾ ಇದ್ದಾರೆ ಕರೆಕ್ಟಾ ಎಸ್ ಆರ್ ನೋ ನಾವು ಇದನ್ನ ಅಳಿಸ್ಲಾ ಇದನ್ನ ಅಳಿಸ್ಲಾ ಬೇಡವಾ ಅಳಿಸ್ತೀವಿ ಬೇಗ ತಗೊಳ್ಳಿ ಫೋಟೋ ಜೀವ ತಗೊಳ್ಳೋದಿದೆ ಓಕೆ ಈಗ ನಾನು ಇದನ್ನ ಅಳಿಸ್ಬಿಟ್ಟು ಓಕೆನಾ ಒಂದು ಫಿಕ್ಸ್ಡ್ ಅಸೆಟ್ ಅಕೌಂಟ್ ಓಪನ್ ಮಾಡೋಣ ಫಿಕ್ಸ್ಡ್ ಅಸೆಟ್ ಅಕೌಂಟ್ ಅಲ್ಲಿ ಓಪನಿಂಗ್ ಫಿಕ್ಸ್ಡ್ ಅಸೆಟ್ ಯಾವ ಸೈಡ್ ಅಲ್ಲಿ ಇದೆಯಪ್ಪ ಅಸೆಟ್ ಸೈಡ್ ಅಲ್ಲಿ ಇದೆ ಹಾಗಾದ್ರೆ ಓಪನಿಂಗ್ ಬ್ಯಾಲೆನ್ಸ್ 4,00,000 ಏನಿದೆ ಅದನ್ನ ಡೆಬಿಟ್ ಆಗಿ ಆಗ್ತಾ ಇದೆ ಈ ವರ್ಷ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ನಾವು ಮಾರಿದೀವಂತೆ ಮಾರಿದೀವಿ ಎಷ್ಟಕ್ಕೆ ಮಾರಿದೀವಿ 12,000 ರೂಪಾಯಿ ಮಾರಿದೀವಿ ಆದ್ರೆ ಅದರ ಬೆಲೆ ಎಷ್ಟಪ್ಪ 10,000 ಎಷ್ಟಕ್ಕೆ ಮಾರಿದೀವಪ್ಪ ಪ್ರಾಫಿಟ್ ಬಂದಿದೆಯಾ ಲಾಸ್ ಬಂದಿದೆಯಾ ಪ್ರಾಫಿಟ್ ಬಂದಿದೆ ಹಾಗಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 2,000 ರೂಪಾಯಿ ಪ್ರಾಫಿಟ್ ಬಂದಿದೆ ಕರೆಕ್ಟಾ ಇಲ್ಲಿಗೆ ನಿಲ್ಸಣ ಈಗ ಮಾರಿದ್ರೆ ದುಡ್ಡು ಬರುತ್ತಾ ಹೋಗುತ್ತಾ ಬರುತ್ತೆ ಅದಕ್ಕೆ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ 12,000 ರೂಪಾಯಿ ಮಾರಿದೀವಿ ಅದರಿಂದ ಲಾಭ ಬಂದಿದೆ 2,000 ಕರೆಕ್ಟಾ ಲಾಭ ನಷ್ಟ ಎಲ್ಲ ಎಲ್ಲ ಹಾಕ್ಬೇಕು ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಹಾಕ್ಬೇಕು ಫಿಕ್ಸ್ಡ್ ಅಸೆಟ್ 2,000 ರೂಪಾಯಿ ಬಂದಿದೆ ಈಗ ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಹೇಳಿ 3,20,000 ರೂಪಾಯಿ ಇದೆ ಅಂತ ಹೇಳ್ತಾ ಇದ್ದಾರೆ ಈಗ ನಿಮ್ಗೆ ಇದ್ರ ಮೀನಿಂಗ್ ಹೇಳ್ತೀನಿ ಓಪನಿಂಗ್ ಅಲ್ಲಿ 4,00,000 ಇತ್ತು ಓಪನಿಂಗ್ ಅಲ್ಲಿ ಸಿಕ್ತು 4,00,000 ಇತ್ತು ಮಾರಕ್ಕೆ ಮುಂಚೆ ಇದ ಆಗೋದಕ್ಕೆ ಮುಂಚೆ ಒಂದು 10,000 ರೂಪಾಯಿ ಮಷೀನ್ ಅನ್ನ ಅಥವಾ ಫಿಕ್ಸ್ಡ್ ಅಸೆಟ್ ಮಾರ್ಬಿಟ್ಟಿವಿ ಹಾಗಾದ್ರೆ ಒಟ್ಟು 4,02,000 ರೂಪಾಯಿ 4,02,000 ರೂಪಾಯಿ
ಇನ್ನು 70000 ರೂಪಾಯಿ ಕಡಿಮೆ ತೋರಿಸ್ತಾ ಇದೆ ಇದನ್ನೇ ನಾವು ಏನಂತ ಕರೀತೀವಿ ಈ ವರ್ಷ ನಮ್ಮದು ಡಿಪ್ರಿಸಿಯೇಷನ್ ಎಷ್ಟಾಗಿದೆ 70000 ರೂಪಾಯಿ ಆಗಿದೆ ಕರೆಕ್ಟ್ ಹಾಗಾದ್ರೆ ಆ ಡಿಪ್ರಿಸಿಯೇಷನ್ ಅನ್ನ ಯಾಕೆಂದ್ರೆ ಒಂದು ಅಸೆಟ್ ಸೇಲ್ ಆಗೋಗ್ಬಿಟ್ಟಿದೆ ಅಸೆಟ್ ಕಡಿಮೆ ಆಗೋದಕ್ಕೆ ಎರಡು ರೀಸನ್ ಹೇಳಿದ್ದೆ ಒಂದು ಸೇಲ್ ಆಗಿರಬೇಕು ಇಲ್ಲ ಡಿಪ್ರಿಸಿಯೇಷನ್ ಆಗಿದೆ ಸೇಲ್ ಆಗಿರೋದು ಎಷ್ಟಂತೆ ಬರೀ 10000 ರೂಪಾಯಿ ಹಾಗಾದ್ರೆ ಇನ್ನು ಉಳಿದಿರೋದೆಲ್ಲ ಏನಾಗಿರುತ್ತೆ ಡಿಪ್ರಿಸಿಯೇಷನ್ ಆಗಿರುತ್ತೆ ಅರ್ಥ ಆಯ್ತಾ ರಂಜಿತ್ ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ 12000 ಇನ್ನ ಒಂದು ಲಾಸ್ಟ್ ಅಡ್ಜಸ್ಟ್ಮೆಂಟ್ ಇದೆ ಏನಿದೆ ಅದು ಓದಿ ಯಾರು ಲಾಸ್ಟ್ ಅಡ್ಜಸ್ಟ್ಮೆಂಟ್ ಏನಪ್ಪ ಅಷ್ಟೇ ಬರ್ತಿರೋ ಇಲ್ಲ ಓಕೆ ಇಲ್ಲಿ 70000 ಬರ್ತಿದೆ ನೋಡಿ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಡಿವಿಡೆಂಡ್ಸ್ ಪೇಡ್ ಡ್ಯೂರಿಂಗ್ ದ ಇಯರ್ 40000 ಅಂತ ಹೇಳ್ತಾ ಇದ್ದಾರೆ ಕರೆಕ್ಟಾ ನೋಡಿ ನಮಗೆ ಬೇಕಾಗಿರೋದು ಇಷ್ಟೇ ಡಿವಿಡೆಂಡ್ ಕೊಡೋಕ್ ಮುಂಚೆ ಪ್ರಾಫಿಟ್ ಎಷ್ಟಿತ್ತು ಅದು ಬೇಕು ಡಿವಿಡೆಂಡ್ ಕೊಟ್ಟಿದೀವಿ ಅಷ್ಟು ದುಡ್ಡು ಹೋಗ್ತಾ ಇದೆ ಅವೆರಡೇ ಎಂಟ್ರಿ ತೋರಿಸಬೇಕಾಗಿ ಡಿವಿಡೆಂಡ್ ಕೊಡೋಕ್ ಮುಂಚೆ ಪ್ರಾಫಿಟ್ ಎಷ್ಟಿತ್ತು ಡಿವಿಡೆಂಡ್ ಕೊಟ್ಟ ಆದ್ಮೇಲೆ ಎಷ್ಟು ದುಡ್ಡು ಹೋಗ್ತಾ ಇದೆ ಎರಡು ತೋರಿಸಬೇಕು ಹಾಗಾದ್ರೆ ಡಿವಿಡೆಂಡ್ ಕೊಡೋಕ್ ಮುಂಚೆ ಪ್ರಾಫಿಟ್ ಎಷ್ಟಿತ್ತು ಅದನ್ನ ಕಂಡುಹಿಡಿಯಕ್ಕೆ ಇಲ್ಲ ಹಾಕಿದ್ದೀವಿ ಡಿವಿಡೆಂಡ್ ಕೊಟ್ಬಿಟ್ಟಿದೀವಿ ನಮ್ಮಿಂದ ದುಡ್ಡು ಹೋಗ್ತಾ ಇದೆ ಕರೆಕ್ಟಾ ಒಂದ್ 40000 ರೂಪಾಯಿ ದುಡ್ಡು ಹೋಗ್ತಾ ಇದೆ ಅಷ್ಟೇನಾ ಅಲ್ಲಿ ಅಸೆಟ್ಸ್ ಲಯಬಿಲಿಟೀಸ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಮುಗೀತು ಈಗೇನ್ ಸರ್ ಮಾಡೋದು ಅಂತ ಹೇಳಿದ್ರೆ ಈಗ ಫಸ್ಟ್ ನಾವು ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ನ ಮಾಡ್ತೇವೆ ಟೋಟಲ್ ಮಾಡಿದ್ರೆ ಎಷ್ಟೆಷ್ಟ್ ಬರುತ್ತೆ ಹೇಳಿ 5 12 1 10 16 1 7 8 ಇದು 9 9 5 ಇದು 1,68,000 1,34,000 ಈಗ ಫಸ್ಟ್ ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟಿ ಮಾಡಿದ್ರೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ ಕರೆಕ್ಟಾ 599 ಅಲ್ಲಿ 1,68 ಹೋದ್ರೆ 4,31,000 ಇದು 8 5 2 7 7,28,000 ಬರ್ತದೆ ನೀವೇ ಹೇಳಿ 2007 ಅಲ್ಲಿ ಜಾಸ್ತಿ ಇದೆಯಾ ನೆಟ್ ವರ್ಕಿಂಗ್ ಕ್ಯಾಪಿಟಲ್ 8 ಅಲ್ಲಿ ಜಾಸ್ತಿ ಇದೆಯಾ ಅಲ್ಲಿಗೆ 2007 ಕಂಪೇರ್ ಮಾಡಿದ್ರೆ 2008 ಅಲ್ಲಿ ಇನ್ಕ್ರೀಸ್ ಆಗಿದೆ ಕರೆಕ್ಟಾ ಹಾಗಾದ್ರೆ ಎಷ್ಟು ಆಗಿದೆ ಇನ್ಕ್ರೀಸ್ ಅದನ್ನ ನೋಡ್ಬೇಕು ಓಕೆನಾ ಅದು ಎಷ್ಟು ಅಂತ ತೋರಿಸ್ತಾ ಇದೆ ಅಂದ್ರೆ 2,97,000 ಏನಾಗಿದೆ ಇದು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಬ್ಯಾಲೆನ್ಸಿಂಗ್ ಫಿಗರ್ ಕರೆಕ್ಟಾ ಓಕೆ ಈಗ ಇದೇನೋ ಕಂಡುಹಿಡಿದ್ವಿ 2,97,000 ಇದು ಅಷ್ಟೇ ಬರ್ತಾ ಇಲ್ವ ಅದನ್ನ ನೋಡ್ಬೇಕು ಅದಕ್ಕೆ ನಾನು ಇಲ್ಲಿಂದ ಒಂದ್ ಗೆರೆ ಹೇಳ್ತಾ ಇದ್ದೀನಿ ಇಲ್ಲೆಲ್ಲ ಹೇಳಿಬಾರ್ದು ಇಲ್ಲೇ ಹೇಳಿಬೇಕು ಫಸ್ಟ್ ಇನ್ಕ್ರೀಸ್ ಕಾಲಮ್ ಟೋಟಲ್ ಮಾಡಿ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ 8 9 17 1 4 8 12 1 3 ಈ ಕಡೆ ಎಷ್ಟು ಬರ್ತಾ ಇದೆ 30,000 ಹಾಗಾದ್ರೆ 3,27,000 ಜಾಸ್ತಿ ಇದೆ ಎರಡು ಕಡೆ ಹಾಕೊಳ್ತೀನಿ 3,27,000 ಅಲ್ಲಿ 30,000 ಹೋದ್ರೆ ಎಷ್ಟು ಬರುತ್ತೆ ನೋಡಿ ಇಲ್ಲಿ ಬಂದಿರೋ ಅಮೌಂಟ್ ಇಲ್ಲಿರೋ ಅಮೌಂಟ್ ಒಂದೇನಾ ಎರಡು ಒಂದೇ ಕರೆಕ್ಟಾ ಹಾಗಾದ್ರೆ 2,97,000 ರುಪೀಸ್ ಇನ್ಕ್ರೀಸ್ ಆಗಿದೆ ಕರೆಕ್ಟಾ ಇನ್ಕ್ರೀಸ್ ಆಗಿದ್ರೆ ಯಾವಾಗ್ಲೂ ಅಷ್ಟೇ ಕಣ್ ಮುಚ್ಕೊಂಡು ಅಪ್ಲಿಕೇಶನ್ ಸೈಡ್ ಅಲ್ಲಿ ಏನಂತ ಬರೀತೀರಾ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 2,97,000 ಅಂತ ಬರೀತೀವಿ ಕ್ಲಿಯರ್ ಎಲ್ಲರಿಗೂ ಓಕೆ ಈಗೆಲ್ಲ ಟೋಟಲ್ ಮಾಡ್ಬಿಟ್ವಿ ಈಗ ಬಾಕಿ ಉಳಿದಿರೋದು ಯಾವ್ದು ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅದನ್ನ ಡೆಬಿಟ್ ಸೈಡ್ ಅಲ್ಲೇ ಟೋಟಲ್ ಮಾಡಿ ಯಾವಾಗ್ಲೂ 8 6 10 17 ಓಕೆನಾ 27 ಕರೆಕ್ಟಾ 2,78,000 ಅಲ್ಲಿಗೆ 10 1 8 8 5 2 7 2 ಕರೆಕ್ಟಾ ನೋಡಪ್ಪ ಕರೆಕ್ಟ್ ಆಗಿದ್ಯಾ
ಇದನ್ನ ಫಂಡ್ಸ್ ಫ್ರಮ್ ಆಪರೇಷನ್ಸ್ ಅಂತ ಕರೀತೀವಿ. 2,19,500 ನಾ ಅದಕ್ಕೆ ಕೇಳಿದ್ದು ಒಂದ್ಸರಿ ಚೆಕ್ ಮಾಡಿ ಅಂತ ಹೇಳಿ. ಓಕೆನಾ? ಈಗ ಫಂಡ್ಸ್ ಫ್ರಮ್ ಆಪರೇಷನ್ ಎಲ್ಲಿ ಬರೀಬೇಕು ಅಂದ್ರೆ ಪ್ರಾಫಿಟ್ ಮುಖಾಂತರ ನಮಗೆ ಎಷ್ಟು ಕ್ಯಾಶ್ ದುಡ್ಡು ಬಂದಿದೆ ಫಂಡ್ಸ್ 2,19,500 ಬಂದಿದೆ ನಮಗೆ ದುಡ್ಡು ಎಷ್ಟು ಬಂದಿದೆ ಫಂಡ್ಸ್ ಫ್ರಮ್ ಆಪರೇಷನ್ 2,19,500 ಈಗ ಡೆಬಿಟ್ ಸೈಡ್ ಅಲ್ಲಿ ಚೆಕ್ ಮಾಡಿ ಟೋಟಲ್ ಎಷ್ಟು ಬರುತ್ತೋ 10, 20, 2, 10, 11 500,000 ಬರ್ತಾ ಇದೆ ಕರೆಕ್ಟಾ ಈಗ ಒಂದ್ ನಿಮಿಷ 500,000 ರೂಪಾಯಿ ದುಡ್ಡು ಬಂದಿದೆ ಏನೇನು ಖರ್ಚು ಮಾಡಿದೀವಿ ಅಂದ್ರೆ 1,55,000 ರೂಪಾಯಿ ಟ್ಯಾಕ್ಸ್ ಕೊಟ್ಟಿದೀವಿ ಇನ್ವೆಸ್ಟ್ಮೆಂಟ್ ನ 18,000 ರೂಪಾಯಿ ಪರ್ಚೇಸ್ ಮಾಡಿದೀವಿ ಡಿವಿಡೆಂಡ್ಸ್ ಗೆ 40,000 ರೂಪಾಯಿ ಪೇಮೆಂಟ್ ಮಾಡಿದೀವಿ ವರ್ಕಿಂಗ್ ಕ್ಯಾಪಿಟಲ್ ಇಂದ 2,97,000 ರೂಪಾಯಿ ದುಡ್ಡು ಖರ್ಚು ಮಾಡಿದ್ದೀವಿ ಅರ್ಥ ಆಗ್ತಿದ್ಯಾ ಅಲ್ಲಿಗೆ ಅವೆಲ್ಲ ಕೂಡ ಎಷ್ಟಿರ್ಬೇಕು 5,10,000 ಇದೆಯಾ ಇದ್ರೆ ನಾವು ಕರೆಕ್ಟ್ ಆಗಿ ಬಿಸ್ನೆಸ್ ನ ನಂಬಿಕೆಯಿಂದ ಮಾಡಿದೀವಿ ಅಂತ ಅರ್ಥ ಗೊತ್ತಾಯ್ತಾ ಇದನ್ನ ಕ್ಲೀನ್ ಆಗಿ ಕಾಪಿ ಮಾಡಿ